దుర్గమ్మ ಗೋಪಾಲ ಹೊರಡೋಣವಾ ಬಂಸಿರಿಲಿ ಯಾವನು ಶಂಕ ಊದಿರಬೇಕು ಅಂತ ನನಗೆ ಅನಿಸ್ತಾ ಇದೆ ದಣಿ ನಾವಾಗ ನಾವೇ ಗೊತ್ತು ಮಾಡಿದ್ರೆ ಮಾತ್ರ ಊದ್ತಾರೆ ಇಲ್ಲದಿದ್ರೆ ನಾಟಕದ ಕಂಪನಿ ಅವರಿಗೆ ಹೇಗೆ ಗೊತ್ತಾಗುತ್ತೆ ನಡಿ ಹೊರಡೋಣ ಅವರಿಗೆ ಶಂಕದ ಬೆಲೆ ಬರಿ 2000 ರೂಪಾಯಿ ದಣಿ ಅದಕ್ಕೋಸ್ಕರ ನೀವು ಅವರತ್ರ ಹೋಗಿ ಶಂಕನ ಕೊಡಿ ನೀವು ಕೇಳಿದ್ದನ್ನ ಕೊಡ್ತೀನಿ ಅಂದ್ರೆ ಅವರಿಗೆ ಅನುಮಾನ ಬರೋದಿಲ್ವಾ ಬನಸಿರಿಗೆ ಹೊರಡಬೇಕು ಅಷ್ಟೇ ಮಿಕ್ಕಿದ್ದು ನಿನಗೆ ಬೇಡ ಬರೋ ಹಾಗಿದ್ರೆ ಬಾ ಇಲ್ದಿದ್ರೆ ಬೇಡ ಚಿತ್ತನೆಗಳು ನಿಮಗಿಂತ ಮುಂಚೆ ಕೊಲ್ಲೂರನ್ನ ಬಿಟ್ಟಿದ್ದಾರೆ ಇಲ್ಲಿ ತನಕ ಅವರು ಬಂದಿಲ್ಲ ಅವರ ಬಗ್ಗೆ ಯೋಚನೆನೇ ಇಲ್ಲವಲ್ಲ ನಿಮಗೆ ಶಂಕಾದ ಯಾವದೋ ಊರಿನಲ್ಲಿ ನಾಟಕದ ಕಂಪನಿಯಲ್ಲಿ ಅನಾಥವಾಗಿ ಬಿದ್ದಿರೋದು ನನಗೆ ಇಷ್ಟ ಇಲ್ಲ ಇವತ್ತು ಹೋಗಿ ನಾಳೆ ಬರ್ತೀವಿ ಅಂತ ಹೇಳೋಕೆ ಆಗಲ್ಲ ಅಲ್ವಾ ಈಗಲೂ ಅರ್ಸಾಸ ಮಾಡಬೇಕಾ ದಣಿ ಅವರಿಗೆ ನಮ್ಮ ಮನೆತನದ ಇತಿಹಾಸದ ಬಗ್ಗೆ ಗೊತ್ತಿರಬಹುದು ಅಂತ ಅನುಮಾನ ಯಾರಿಗೆ ಆ ನಾಟಕದ ಕಂಪನಿ ಅವ್ರಿಗಾ ಹೌದು ಬಾದಾಮಿ ಹತ್ರ ಇರೋ ಬನಸಿರಿ ಊರಿನಲ್ಲಿ ನಮ್ಮ ಮನೆತನದ ಇತಿಹಾಸ ಗೊತ್ತಿರೋರು ಇದ್ದಾರೆ ಅಂತ ಅನ್ನಿಸ್ತಾ ಇದೆ ನನ್ನ ತಾಯಿ ಹೇಳ್ತಾ ಇದ್ದಿದ್ದು ನಾನು ಅವರುಗಳ ಹೆಸರು ಕೇಳಿದ್ರೆ ನಿನಗೆ ಅಂದಾಜಾಗಬಾರ್ದು ಈ ಮೊದಲು ಅವರುಗಳ ಹೆಸರು ಎಲ್ಲೋ ಕೇಳಿದ್ದೀನಿ ಅಂತ ಅನ್ನಿಸ್ತಾ ಇದೆ ಶಾಕಾಂಬರಿ ನೃತ್ಯ ನಾಟಕ ಮಂಡಳಿ ಇದರ ಮಾಲೀಕರು ಧಾರಣಿ ದೇಸಾಯಿ ಅಂತ ತುಂಬಾ ಚಿಕ್ಕ ವಯಸ್ಸಿಗೆ ನಾಟಕದ ಕಂಪನಿನ ನಡೆಸೋ ಜವಾಬ್ದಾರಿನ ಕೈಗೆ ತಗೊಂಡ್ರು ಕರ್ನಾಟಕದಲ್ಲೇ ಹೆಸರು ಮಾಡಿದಂಥ ನಾಟಕದ ಕಂಪನಿ ಈಗ ನಷ್ಟದಲ್ಲಿದೆ ಧಾರಣಿ ದೇಸಾಯಿ ಹೆಂಡ ಮತ್ತೆ ಹೊಗೆ ಸೊಪ್ಪಿನ ಸಹವಾಸದಲ್ಲಿದ್ದಾರೆ ಇಲ್ಲ ಗೊತ್ತಾಗ್ಲಿಲ್ಲ ಅಲ್ಲಿಗೆ ಹೋದ ಮೇಲೆ ಗೊತ್ತಾಗ್ಬೋದು ಅದಕ್ಕೆ ಹೇಳಿದ್ದು ಬರೋದು ನಾಳೆ ಆಗಬಹುದು ತಿಂಗಳಾಗಬಹುದು ಅಂತ ಹರಸಾಹಸ ಮಾಡಲೇಬೇಕು ಭೂಪಾಲು ಹೊರಟು ಜನಗಳ ಜೊತೆಗೆ ನಿಮಗಾಗದೇ ಇರೋರು ಆ ಊರಿನಲ್ಲಿ ಯಾರಿದ್ದಾರೆ ದಣಿ ನನಗಂತೂ ಗೊತ್ತಾಗ್ತಾ ಇಲ್ಲ ಧಾರಿಣಿ ದೇಸಾಯಿ ತಂದೆ ಯಾರು ಅಂತ ಗೊತ್ತಾದ್ರೆ ನಾನು ಅನುಮಾನ ಪಡ್ತಿರೋದು ಸತ್ಯವೋ ಸುಳ್ಳೋ ಅಂತ ಗೊತ್ತಾಗುತ್ತೆ ನನ್ನಮ್ಮ ಹೇಳ್ತಾ ಇದ್ದಿದ್ದು ನೆನಪು ಉತ್ತರ ಕರ್ನಾಟಕದಲ್ಲಿ ನಮ್ಮ ನೆರಳನ್ನ ಕಂಡ್ರೆ ಆಗದೇ ಇರೋರು ಇದ್ದಾರೆ ಎಲ್ಲ ತಾತ ಮಾರ್ತಾಂಡ ಅವರ ಅಟ್ಟಹಾಸದ ಪ್ರಭಾವ ಮುಳುಗಡೆಗೆ ನಾವು ಕಾರಣ ಆಗಿದ್ವಂತೆ ಏನ ಸುಧೇಂದ್ರ ಅವ್ರು ಬರ್ಬೇಕಾದ್ರೆ ಕೊಲ್ಲೂರಿಂದ 13 ಜನ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ ದಣಿ ದೇವಿ ದೇವಿ gari 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 gama bama bana bama gama bama gari sa. Nira nira bama bana nira nira bama bana. Devi anta, mini busali nan jotene kootidlo. Tili valdu. Yar hesrunu puskadag dakle bardilla. Accident adorella yelleli idare anta torustira. Treatment naditirtalva. Haske kali illa. Baala mandi nelad mege malgyara. Nodi. ಆದ್ರೆ ದೇವಿಯನ ಹೆಸರು ಯಾರು ಇರಲಿಲ್ಲ. ದೇವಿ ದೇವಿ ಮಾವ ಪಾ ಮಾವ ಚಂದ್ರ ಪಾರ್ವತಿ ದೇವಿ ಎಲ್ಲ ಎಲ್ಲ ಅವಾಗಿಂದ ಹುಡುಕ್ತಾ ಇದ್ದೀನಿ ಮಾವ, ಯಾರು ಕಾಣಿಸ್ಲಿಲ್ಲ ನನಗೆ. ಅಯ್ಯೋ ಎಲ್ಲೋದ್ರು ಏನು ಕಥೆನೋ. ಅಮ್ಮನವ್ರ ದರ್ಶನ ಆದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂದ್ರು ದೇವಿ. ಇದ ಒಳ್ಳೇದಾಗೋದು ಕರ್ಮ ಕಣಯ್ಯ. ಹೆದರಬೇಡಿ ಮಾವ, ನನಗಾಗಿರೋದೇ ಚಿಕ್ಕ ಪುಟ್ಟ ಗಾಯಗಳು, ಅಂಥದ್ರಲ್ಲಿ ಅವ್ರಿಗೇನು ಆಗಿರಲ್ಲ. ಹೆದರಬೇಡಿ. ಇಲ್ಲ ಕಣೋ, ಆಸ್ಪತ್ರೆ ಎಲ್ಲ ಹುಡುಕಿದೆ, ಎಲ್ಲೂ ಇಲ್ಲ ಕಣೋ. ಯಾವ ಊರಲ್ಲಿದ್ದೀವಿ, ಏನು ಆಗಿದ್ದೀವಿ ಒಂದು ಗೊತ್ತಾಗ್ತಿಲ್ಲ. ಯಾರಿಗೂ ಏನು ಆಗದೆ ಇದ್ರೆ ಸಾಕು. ಅಳಬೇಡಿ ಮಾವ. ನೋಡಿ, ಈಗ ಆತಂಕ ಪಟ್ಕೊಂಡು ಹತ್ಕೊಂಡು ಕೂತಿದ್ರೆ ಹೇಗೆ? ದೊಡ್ಡವರಾಗಿ ನೀವು ನನಗೆ ಬುದ್ಧಿವಾದ ಹೇಳಬೇಕಲ್ವಾ, ನೀವು ನನಗೆ ಸಮಾಧಾನ ಹೇಳಬೇಕಲ್ವಾ. ನೀವೇ ಹೀಗಿದ್ರೆ ಹೇಗೆ? ಹಾಂ ನೋಡಿ, ಇಲ್ಲೇ ಅಕ್ಕಪಕ್ಕದಲ್ಲಿ ಎಲ್ಲರೂ ಇರ್ತಾರೆ, ಬನ್ನಿ, ಅವ್ರಿಗೇನು ಆಗಿರಲ್ಲ. ಬನ್ನಿ ಮಾವ. ಪಾರ್ವತಿ ಪಾರ್ವತಿ ಆಗಲ್ಲ ಕಣ ಸುಚೇಂದ್ರ, ಇಂಥದ್ನೆಲ್ಲ ನೋಡೋದಕ್ಕೆ ಅವ್ರಗಳಿಗೇನು ಆಗದೆ ಇದ್ರೆ ಸಾಕು. ಏನಮ್ಮ, ನನ್ನ ಮಗಳು ದೇವಿ ಅಂತ, ವಯಸ್ಸು 22, ಎಲ್ಲಿದ್ದಾಳೆ ಗೊತ್ತಾ? ಗೊತ್ತಿಲ್ರಿ, ಇದು ಸಣ್ಣ ದವಾಖಾನೆ. ಇಲ್ಲಿಂದ 12 ಮೈಲಿ ದೂರದಾಗ ದೊಡ್ಡ ದವಾಖಾನೆ ಐತೆ. ಕೆಲವು ಮಂದಿ ಅಲ್ಲಿ ಸೇರ್ಯಾರ, ಹೋಗಿ ನೋಡ್ರಿ. ಇಲ್ಲಿರೋದು ಇಷ್ಟೇ ಮಂದಿ. ಹೆದರಬೇಡಿ ಬಾವ, ಬನ್ನಿ, ಆ ಆಸ್ಪತ್ರೆಯಲ್ಲಿ ಹುಡ್ಕೋಣ. ನಾವು ಇಲ್ಲಿಲ್ಲೇ ಹುಡುಕ್ತಾ ಇದ್ದೀವಿ. ಇನ್ನೊಂದು ಆಸ್ಪತ್ರೆಯಲ್ಲಿ ದೇವಿ ಪಾರ್ವತಕ್ಕೆ ಸಿಕ್ಕಿದ್ರು ಸಿಗ್ಬೋದು ಮಾವ. ಹೆದರಬೇಡಿ, ಬನ್ನಿ. ಅವ 2 ಮೈಲಿ ನಡೆದಿದ್ದಕ್ಕೂ ಯಾವುದೋ ಒಂದು ಗಾಡಿ ಬರ್ತಾ ಇದೆ ಅನ್ಸುತ್ತೆ. ಬನ್ನಿ, ಇಲ್ಲಿಂದ ಒಂದು 6 ಮೈಲಿ ಸಣ್ಣ ಇಟ್ಕಿ ಅಂತ ಊರು. ಆಕ್ಸಿಡೆಂಟ್ ಆದವ್ರನ್ನ ಅಲ್ಲಿ ಸೇರ್ಸಿದಾರಂತೆ. ಪಾರ್ವತತ್ತೆ ದೇವಿ ಇಬ್ರು ಅಲ್ಲಿ ಸಿಕ್ಕಿದ್ರು ಸಿಗ್ಬೋದು. ಬನ್ನಿ, ಹೋಗೋಣ. ಬನ್ನಿ. ಸರ್, ಖಂಡಿತ ಖಂಡಿತ ಮಹಾಬಲವರು ಪಾರ್ವತಿ ಅಣ್ಣ. ಅಯ್ಯೋ, ಹೆದರಿಕೆಗೆ ಅರ್ಧ ಸಪ್ಪಾಗಿದೆ ಕಣೆ. ಏನು ಆಗಿಲ್ಲಲ್ಲ ನಿಮ್ಗೆ? ಅದಕ್ಕೆ ನಮ್ಮವ್ರು ಸಿಕ್ಕಿದ್ರು. ನೀವು ಹೋಗಿ, ನೀವು ಹೋಗಿ. ಇಲ್ಲಲ್ಲ ಅಣ್ಣ, ಡ್ರೈವರು ಡ್ರಿಂಕ್ಸ್ ಮಾಡಿದಂತೆ, ಆಮೇಲೆ ಗೊತ್ತಾಯ್ತು ಅವನು ಸ್ಪಾಟ್ ಔಟ್ ಅಣ್ಣ. ಹೋಗ್ಲಿ ಬಿಡಿ, ಸದ್ಯ ನಮ್ಗೆ ದೇವಿ ನೆನೆಸ್ಕೊಳ್ಳೋದಲ್ವೇ ನಾವು ಓದಾಯ್ತು. ಇವಾಗ ಅಣ್ಣ, ನಾವಿದ್ದ ಆಸ್ಪತ್ರೆಯಲ್ಲಿ ದೇವಿ ಇರ್ಲಿಲ್ಲ. ನಿಮ್ ಜೊತೆ ಇರ್ಬೋದೇನೋ ಅಂತ ನಾವ್ ಅನ್ಕೊಂಡಿದ್ವಿ. ನಿಮ್ ಜೊತೆನೂ ಇಲ್ವಾ ದೇವಿ? ಇಲ್ವೇ, ನೀವುಗಳೆಲ್ಲ ಒಟ್ಟಿಗೆ ಇದೀವಿ ಅನ್ಕೊಂಡು ನಾವು ನಿಮ್ಮನ್ನ ಹುಡ್ಕೊಂಡು. ಎಲ್ಲಿದ್ದಾಳೋ ದೇವಿ? ಏನಾಗಿದೀವಿ ಅವಳಿಗೆ? ಕಣ್ಣು ಸುಚೇಂದ್ರ, ನಮಗೂ ಕೈಕಾಲು ನಡಕಕ್ಕೆ ಶುರುವಾಗುತ್ತೆ. ನಮ್ ಜೊತೆನೂ ಇಲ್ಲ, ನಿಮ್ ಜೊತೆನೂ ಇಲ್ಲ ದೇವಿ. ಬಿಟ್ಟು ಹೋಗಲ್ಲ ಅಂತ ಹೇಳಿದ್ಲು ನನ್ನ. ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ ಅಂತೆ. ಯಾರಿಗೂ ಗೊತ್ತಿಲ್ದಿರೋ ಊರು. ಏನಾಗಿದ್ಯೋ ಏನೋ ಅವಳಿಗೆ. ಆಳ್ಬೇಡ ಸುಂದಿರಲ್ಲೇ. ಇಲ್ಲಿ 3-4 ಆಸ್ಪತ್ರೆ ಇದೆ ಅಂತೆ, ಇನ್ನು 2 ಬಾಕಿ ಇದೆ. ಅಲ್ಲೆಲ್ಲ ನೋಡೋಣ ಏನಾಗಿದೆ ಅಂತ. ನೀನೇ ಅನ್ಕೊಂಡ್ಬಿಟ್ರೆ ಹೇಗ? ಏನ್ರಿ ಇದು, ಒಂದಾದ್ಮೇಲೊಂದು. ನಮ್ ದೇವಿಗೇನು ಆಗದೆ ಇದ್ರೆ ಸಾಕು ತಾಯಿ. 5-6 ಜನ ಹೋಗ್ಬಿಟ್ಟಿದ್ದಾರೆ ಅಂತ ಮಾತಾಡ್ಕೋತಿದ್ರು. ಈಗ ನಾವು ಬಂದ ಆಸ್ಪತ್ರೆಯಲ್ಲಿ ಸುಮ್ಮನೆ ಸುಚೇಂದ್ರ, ದೇವಿಗೇನು ಆಗಿರಲ್ಲ ಅನ್ನಿಸ್ತಿದೆ ನನ್ಗೆ. ಅನ್ನಿಸ್ತಿದೆ ಅಂದ್ರೆ ಏನತ್ತೆ, ನನಗ್ ದೇವಿ ಬೇಕು. ನಿಮ್ಮ ಜೊತೆನಲ್ಲೂ ಇಲ್ಲ ನನ್ನ ಜೊತೆನಲ್ಲೂ ಇಲ್ಲ ಆಸ್ಪತ್ರೆಯಲ್ಲಿ ಒಂದು ಸ್ವಲ್ಪ ಜನ ಹೋಗಿದ್ದಾರೆ ಅಂತಂದ್ರು ಇನ್ನೊಂದು ಸ್ವಲ್ಪ ಜನಕ್ಕೆ ಏಟ್ ಆಗಿದೆ ತುಂಬಾ ಭಯ ಆಗ್ತಿದೆ ಅತ್ತೆ ದೇವಿ ಇಲ್ಲದೆ ನಾನಿಲ್ಲ ಅತ್ತೆ ದೇವಿ ಇಲ್ಲದೆ ನಾನಿಲ್ಲ ಏನು ಆಗಿರಲ್ಲ ಅಂತ ಅನ್ಕೋಬೇಕು ಕಣೋ ಮಾಬ್ಲ ಹೇಳ್ತಿಲ್ವಾ ಇನ್ನು ಎರಡು ಮೂರು ಆಸ್ಪತ್ರೆಗಳಿದೆ ಅಂತ ಹುಡ್ಕಣ ಸಿಗ್ತಾಳೆ ನಮ್ಮ ದೇವಿ ಎಂತೆಂಥದ್ದು ಆಪತ್ತಿನಿಂದೆಲ್ಲ ಪಾರಾಗಿಲ್ವಾ ಧೈರ್ಯ ತಂದ್ಕೋಬೇಕು ನನಗೆ ಹಾಗೆ ಅನ್ನಿಸ್ತಾ ಇದೆ ಬಾಬಾ ಒಬ್ಬಳೇ ಇದ್ದಾಳೆ ಹೆಂಗೋ ಏನೋ ಊರು ಬೇರೆ ಜನ ಬೇರೆ ಅವಳು ಕಿರ್ಚಿದ್ದು ಈಗಲೂ ನನಗೆ ಹೆದರಿಸ್ತಾ ಇದೆ ಬಾಬಾ ಅವಳಿಗೇನು ಆಗಿರಲ್ಲ ಅಲ್ವಾ ಏನೂ ಆಗಿರಲ್ಲ ಸುಚೇಂದ್ರ ಆಗಿರಲ್ಲ ಅಂತಾನೆ ಅನ್ಕೋಬೇಕು ಕಣು ಆಗೋದಕ್ಕೆ ನಾವೇನು ಮಾಡಕ್ ಸಾಧ್ಯನೂ ಇಲ್ಲ ನೋಡು ಒಳ್ಳೆ ಸುದ್ದಿಗೋಸ್ಕರ ನಾವು ಕಾಯ್ಬೇಕು ಅಷ್ಟೆ ಹುಡ್ಕಣ ಬಾರೋ ಬೇರೆ ಆಸ್ಪತ್ರೆಯಲ್ಲಿ ಪಾಪ ನಮ್ ದೇವಿ ಎಷ್ಟು ನೋವು ಅನ್ಭವಿಸ್ತಿರ್ತಾಳೋ ಏನು ಹೇಳು ಕರ್ಕೊಳ್ರಿ ನಡೀರಿ ಮಹಾಬಲ ಹುಡ್ಕಣ ನಡೀರಿ ಹೇಳು ಸಾವಕಾಶ್ ಗುರುಪಾದ ಬಾಳ ತುಟ್ಟಿ ಆಗ್ಯದ ಸರಂಜಾಮಿನ ದರ ಹೇಳ್ರಿ ಅವರ ಕೆಮ್ಸ್ರಿ ಅವರ ಅವರ ಕೊಲ್ಲೂರಿಂದ ಈಗ ಬಂದ್ರಿ ಅವರ ಮಕ್ಕಳ ನಾಟಕ ಅಂತೂ ಬಹಳ ಚಲೋ ಆತ್ರಿ ಬಾಳ ಮಂದಿ ನಿಮ್ಮನ್ನು ಕೇಳೋರೇ ಕೇಳೋರಿ ಅವರ ಹಳೆಯ ಕಾಲದ ನಾಣ್ಯಕ್ಕೂ ಇನ್ನೂ ಬೆಲೆ ಐತಿ ಇಂದಂಗ ಆತು ಹಂಗ್ಯಾಕ್ ತಿಳ್ಕೊಂತೀರಿ ಅವರ ಸಾಕ್ಷಾತ್ ಬಂಗಾರದ ನಾಣ್ಯನ ಇದ್ದಂಗ ನೀವು ನಾಣ್ಯ ಅಂದಾಗ ನೆಪ್ಪಾಯ್ತು ಲೆಕ್ಕಾಚಾರ ಎಲ್ಲ ಬರೋಬರಿ ಆಯ್ತಲ್ಲ ಹೂನ್ರಿ ಅವರ ಅವರ 4000 ಐತಿ ನೋಡ್ರಿ 5000 ಬಾಡಿಗೆ ಹೇಳಿದ್ದಿ ಇದೇ 4000 ಐತಿ ಅನುಮನ್ಸ್ಬೇಡ್ರಿ ಅವರ ನಾನು 5000 ಕೇಳಿನ್ರಿ ಮಕ್ಕಳ ನಾಟಕ ಸಾಲಿ ಹುಡುಗರು ಆಡಾಕತ್ತೇವು 1000 ಕಡಿಮೆ ಮಾಡ್ಕೊಡ್ರಿ ಅಂತೇಳಿ ಸಾಲಿ ಮಾಸ್ತರ್ ಅಂದ್ರಿ ಅವರ ನಿಮ್ಮ ನೆಪ್ಪಾತು 1000 ಬಿಟ್ಟು ಬಂದಿಲ್ರಿ ಅವರ ಅವರ 1000ಕ್ಕವರು ಕಡಿ ತನಕ ನಿಮ್ಮ ಹೆಸರು ಹೇಳ್ಕೊಂಡು ಓಡಾಡ್ತಾರ್ರಿ ಅವರ ಹೆಸರು ಕಟ್ಕೊಂಡು ಜೀರ್ಣ ಮಾಡೋ ಕಾಲ ಹೊಂಟೋಯ್ತು ಎಷ್ಟು ಖರ್ಚೈತಿ ಗೊತ್ತಾ ನಿನಗ ಕ್ಯಾಂಪ್ ಹೊಡಿರೋ ಜಾಗದ ಬಾಡಿಗೆ ಕೊಡೋದೈತಿ ಜೋಳದ ಹಿಟ್ಟು ತರೋದೈತಿ ಪಾತ್ರದ ಸಲುವಾಗಿ ಬಟ್ಟೆ ಖರೀದಿ ಮಾಡೋದೈತಿ ಅಂತದ್ರಾಗ 1000 ಬಿಟ್ಟು ಬಂದಿ ಅವರ ನಿಮಗೊಂದು 1000 ರೂಪಾಯಿ ಯಾವ ಲೆಕ್ಕ ರೀ ಅವರ ನಾಟಕ ಸಲುವಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಿದ್ರಿ ನೀವು ಅಂತದ್ರಾಗ 1000 ರೂಪಾಯಿಗೆ ಲಕ್ಷ ಇಟ್ರೆ ಕುಬೇರನ ಖಜಾನೆ ನಗತೈತ್ರಿ ಅವರ ಈಕೆ ಧಾರಿಣಿ ದೇಸಾಯಿ ಶಾಕಾಂಬರಿ ನೃತ್ಯ ನಾಟಕ ಕಂಪನಿಯ ಮಾಲೀಕರು ಇವರ ತಂದೆ ಗೋಪಾಲಕೃಷ್ಣ ದೇಸಾಯಿ ಇವರ ತಂದೆ ಮಡಿದಾಗ ಈಕೆಗೆ 14 ವರ್ಷ 10ನೇ ತರಗತಿ 14 ವರ್ಷದವರಿದ್ದಾಗಿಂದಲೇ ಶಾಕಾಂಬರಿ ನೃತ್ಯ ನಾಟಕ ಕಂಪನಿಯ ಜವಾಬ್ದಾರಿಯನ್ನು ಹೊತ್ತು ಅದನ್ನು ಪ್ರಸಿದ್ಧಿಗೆ ತಂದವರು ಆದರೆ ಈಗ ಈ ಕಂಪನಿ ತೀರಾ ನಷ್ಟದಲ್ಲಿದೆ ಅಳಿವು ಉಳಿವಿನ ಪ್ರಶ್ನೆಯಲ್ಲಿದ್ದಾರೆ ಧಾರಿಣಿ ದೇಸಾಯಿ ಸಂಗವಾ ಗುರುಪಾದ ಬಂದಾನ ಸಹಾಯ ಮಾಡೋ ಗುರುಪಾದ ಎಂಜಾಯ್ ನಾಟಕ ಸಾಲಿ ಹುಡುಗರು ಬಹಳ ಫೈನ್ ಮಾಡಿದ್ರಿ ಅವರೇ ಎಲ್ಲ ಬಂದೈತಿ ಅವನೇ ಯಾಕವನೇ ಚಿಂತೆ ತಸ್ಕೊಂಡಿದ್ದೀರಿ ಈ ತಿಂಗಳು 25ಕ್ಕೆ ನಾಟಕ ಐತಿ ಹೆಂಗಾಗ್ತದೋ ಏನು ಹೆಂಗಾಗ್ತಿದೆ ಚಲೋ ಅತ್ಲಾಗ ಆಗ್ತಿದೆ ಅವರೇ ಭಾರಿ ಒಳ್ಳೆ ಮನಸ್ಸೈತಿ ನಿಂದು ನಾಟಕ 100 ಶೋ ಕಾಣ್ತೈತಿ ಅದಾಗ್ಲಿಕ್ಕ ಬೇಕು ಚಿಂತೆ ಮಾಡಬೇಡ್ರಿ ಅವರ ನಿಮ್ಮ ಜೊತೆಯಾಗ ನಾನು 20 ವರ್ಷದಿಂದ ಅದೀನಿ ಆ ಪಂಚಂಕರಿ ತಾಯಿ ನಿಮಗೆ ಯಾವತ್ತೂ ಅರ್ಸಾಳ ನೀವೇನ್ ಚಿಂತೆ ಆಗಿದ್ರೆ ನಮ್ಗಳ ಗತಿ ಏನ ಮನೆ ಯಜಮಾನಿಗೆ ನಗು ಇಲ್ಲ ಅಂದಮೇಲೆ ಮಕ್ಕಳಿಗೆ ಇರ್ತೈತೇನ ನಗ್ರಿ ಅವರ ಯುದ್ಧದಲ್ಲಿ ಗೆದ್ದಾಗ ಚೆನ್ನಮ್ಮನಕ್ಕಂಗ ಮಲ್ಲಮ್ಮನಕ್ಕಾಗ ನೀನು ಒತ್ತಾ ಇರ್ಬೇಕ್ರಿ ನಗರಲ್ಲ ಹಾಲು ಕುಡ್ದಂಗ ಆಯ್ತು ಕಣ್ರವ ನೀವು ನಮ್ಮನ್ನ ಸಾಕಿ ಬೆಳೆಸ್ತವ್ರು ಆ ಭಗವಂತ ನಿಮ್ಗೆ ಯಾವತ್ತೂ ಚಿಂತೆ ಕೊಡಬಾರ್ದು ಚಹಾ ಕೇಳಿರಲ್ಲ ಮಾಡ್ತೀನಿ ಗುರುಪದ ನಿಂಗೂ ಚಾಯ್ ಚಿ ಎಲ್ಲದಾಳ್ ಸಂಪಿಗೆ ನೋಡಿ ಬಹಳ ಹೊತ್ತಾತು ಡ್ಯಾಡ್ ನೋಡಿ ಹೇಳಿನಿ ಎಷ್ಟಲ್ಲಿರ್ಬೇಕು ಅಷ್ಟಲ್ಲಿರ್ಬೇಕು ಮಾತ್ ಸಾಕು ಜೋಡ್ ತೊಳೆ ಅಂದಿದ್ನಿ ಜೋಡಾಗ ಮಣ್ಣು ಹಂಗೈತಿ ನನಗಿರೋದ್ ಎರಡೇ ಎದ್ರ ಮಾತಾಡ್ಬೇಡ ನೀ ವಜ್ರಪ್ಪ ಮಾಲ್ಕವಾದ್ರೆ ನೀ ಹೇಳಿಲ್ಲ ಬಂದರೇ ಅವರ ಅವರೇ ಏನದು ಅಡುಗೆ ಮನೆಯಾಗ ಏನಿಲ್ಲ ಅವರೇ ಹೊರಗ ರಣ ಬಿಸಿಲು ನಾಟಕ ಐತಿ ಸಂಪಿಗೆ ತಂಪಾಗಿ ಒಳಗಿರ್ಲಿ ಅಂತ ಹೇಳ್ತಿದ್ದೆ ಅಷ್ಟೇ ರೀ ಎಲ್ಲಿ ಸಂಪಿಗೆ ಅವರ ನಾ ಇಲ್ಲದೀನ್ರಿ ಸಂಪಿಗೆ ಸಂಪಿಗೆ ಸಂಪಿಗೆ